ಕಾಲ್ಸಂಕಗಳಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದೇವೆ, ಖಾಸಗಿಯವರನ್ನ ಲಿಸ್ಟ್ ಮಾಡ್ಕೊಂಡಿದ್ದೇವೆ, ಲಾರಿ ಚಸ್ಸಿಗಳನ್ನ ಮಂಗಳೂರಿನಿಂದ ಕಾರವಾರದವರೆಗೆ ಬುಕ್ ಮಾಡ್ತಾ ಇದ್ದೇವೆ, ಎಲ್ಲಿ ಲಾರಿ ಚಸ್ಸಿಗಳು ಸಿಗ್ತದೆ ಅಂತ ಹೇಳಿ. KSRTCಗೆ ಬಸ್ ಇದನ್ನು ಕೇಳಿದ್ದೇನೆ, ರಾಮಲಿಂಗಾರೆಡ್ಡಿ ಅವರಿಗೆ ಕೇಳಿದ್ದೇನೆ. ಹಳೆ ಬಸ್ಸುಗಳನ್ನು ಎರಡು ರೀತಿಯಲ್ಲಿ ಶಾಲೆಗಳಲ್ಲಿ ಅದನ್ನು ರೂಮ್ಗಳಾಗಿ ಉಪಯೋಗಿಸ್ಬೋದು, ಟಾಯ್ಲೆಟ್ಗಳಾಗಿ ಉಪಯೋಗಿಸ್ಬೋದು, ಮತ್ತು ಆ ಬಸ್ಸನ್ನು ಕಾಲಸಂಕದ ಮೇಲೆ ಇಟ್ಟಾಗ, ನಿಮ್ಮ ಮೇಲಿನ ಬಾಡಿಯನ್ನು ಇಟ್ಟಾಗ ಅವರು ಒಂದು ಡೋರಿಂದ ಹೋಗಿ ಬಸ್ ದಾಟಿ ಇನ್ನೊಂದು ಡೋರಿಂದ ಹೋಗುವಂಥದ್ದು, ಆ ಕಲ್ಪನೆ ಸಹಿತ ಕೇಳಿದ್ದೇನೆ. ರಾಮಲಿಂಗಾರೆಡ್ಡಿ ಅವರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅವ್ರು ಕೊಡುವ ನಿರೀಕ್ಷೆಯಲ್ಲಿ ಇದ್ದೇನೆ. ಮತ್ತು ಉಳಿದಂತೆ ಈ ಲಾರಿ ಚಸಿಗಳ ಆಧಾರದಲ್ಲಿ ಒಂದಷ್ಟು ಕಡೆಗಳಲ್ಲಿ ಮಾಡ್ತಾ ಇದ್ದೆ. ಹಳೆಯ ಲಾರಿ ಬಸ್ಸಿನ ಚಾಸಿಸ್ ಬಳಸಿ ಕಾಲುಸಂಕ ನಿರ್ಮಾಣ ಮಾಡುವ ವಿನೂತನ ಕಾಲುಸಂಕ ಎಡಮುಗೆಯ ರಾಂಪೆ ಚೆಟುವಿನಲ್ಲಿ ನಿರ್ಮಾಣಗೊಳ್ತಾ ಇದೆ. ಎಡಮುಗೆ ಕಮಟೆ ಬೇರುವಿನಿಂದ ರಾಂಪೆ ಚೆಟುವಿಗೆ ನದಿ ದಾಟಿ ಹೋಗಬೇಕು. ಅಲ್ಲಿನ ಜನ ಮರದ ದಿಮ್ಮಿಗಳನ್ನು ಬಳಸಿ ಕಾಲುಸಂಕ ನಿರ್ಮಾಣ ಮಾಡಿಕೊಂಡು ನದಿ ದಾಟ್ತಾ ಇದ್ರು. ಅತ್ಯಂತ ಕಷ್ಟದಲ್ಲಿ ರಾಂಪೆ ಚೆಟುವಿನ ಜನ ನದಿ ದಾಟ್ತಾ ಇದ್ರು. ಅನಾರೋಗ್ಯ ಪೀಡಿತರು, ಶಾಲೆಗೆ ಹೋಗುವ ಮಕ್ಕಳು ಈ ಅಪಾಯಕಾರಿ ಕಾಲುಸಂಕವನ್ನ ದಾಟಿ ಬರಬೇಕಿತ್ತು. ಸರ್ಕಾರಗಳಿಂದ ಇಲ್ಲಿಗೆ ಸೇತುವೆ ನಿರ್ಮಾಣ ಮಾಡುವ ಕೆಲಸ ಆಗಲಿಲ್ಲ. ಈಗ ವಿನೂತನ ಮಾದರಿಯ ಕಾಲುಸಂಕ ಇಲ್ಲಿ ನಿರ್ಮಾಣಗೊಳ್ತಾ ಇದೆ. ಶಾಸಕ ಗುರುರಾಜ್ ಗಂಟಿಹೊಳೆ ಅವರ ಪರಿಕಲ್ಪನೆಯ ಈ ಯೋಜನೆ ಸಮೃದ್ಧ ಬೈಂದೂರು ಟ್ರಸ್ಟ್ ಮತ್ತು ಬೆಂಗಳೂರು ಮೂಲದ ಅರುಣಾಚಲಂ ಟ್ರಸ್ಟ್ ಸಹಯೋಗ, ವಿವಿಧ ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಬೈಂದೂರು ಕ್ಷೇತ್ರದ 50 ಕಡೆಗಳಲ್ಲಿ ಇಂತಹ ಕಾಲುಸಂಕ ನಿರ್ಮಾಣವಾಗ್ತಾ ಇದೆ. ಪ್ರಾರಂಭಿಕವಾಗಿ ಬೈಂದೂರು ಕ್ಷೇತ್ರದ 3 ಕಡೆ ಕಾಲುಸಂಕ ನಿರ್ಮಾಣಗೊಳ್ಳುತ್ತಿದ್ದು ಅವುಗಳಲ್ಲಿ ಇದು ಕೂಡ ಒಂದು. ಸುಮಾರು 60 ಅಡಿಗೂ ಹೆಚ್ಚು ಉದ್ದವಾದ ಕಾಲುಸಂಕ ಇದಾಗಿದೆ. 20 ಅಡಿ ಎತ್ತರಕ್ಕೆ ಕಾಲುಸಂಕ ನಿರ್ಮಾಣ ಮಾಡಲಾಗಿದೆ. ಕೆಲವೇ ದಿನಗಳಲ್ಲಿ ವಿನೂತನ ಮಾದರಿಯ ಚಾಸಿಸ್ ಕಾಲುಸಂಕ ಉದ್ಘಾಟನೆಗೊಳ್ಳಲಿದೆ.